ಎಸ್ ವೀಕ್ಷಕರೇ, ಈಗಾಗಲೇ ಚಂದ್ರನತ್ತ ಚೆಮ್ಮಿದೆ ಚಂದ್ರಯಾನ 3. ಯಶಸ್ವಿಯಾಗಿ ಉಡಾವಣೆಯಾಗಿದೆ ರಾಕೆಟ್, ಅದರ ಜೊತೆಗೆ ಯಶಸ್ವಿಯಾಗಿ ಲ್ಯಾಂಡಿಂಗ್ ಕೂಡ ಆಗುತ್ತೆ ಇನ್ನು 40-42 ದಿನಗಳ ಒಳಗಡೆ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಬೆಳಗ್ಗೆನೆ ಟ್ವೀಟ್ ಮಾಡಿ ಶುಭಾಶಯವನ್ನ ಕೂಡ ಹೇಳಿದ್ರು. ಈಗ ಮತ್ತೊಮ್ಮೆ ಅವರು ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮೂಲಕ ಇಸ್ರೋ ವಿಜ್ಞಾನಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ವಿಜ್ಞಾನಿಗಳ ಬದ್ಧತೆ ನಿರೀಕ್ಷೆಯಿಂದ ಮತ್ತಷ್ಟು ಬಲ ಬಂದಿದೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಟ್ವೀಟ್ನ ಮೂಲಕ ವಿಜ್ಞಾನಿಗಳಿಗೆ ಶುಭಾಶಯವನ್ನ ಕೋರಿದ್ದಾರೆ. ಇಸ್ರೋ ವಿಜ್ಞಾನಿಗಳಿಗೆ ಮೋದಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇವತ್ತು ಬೆಳಗ್ಗೆನೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಟ್ವೀಟ್ ಮಾಡಿದ್ರು. ಈಗ ಮತ್ತೊಮ್ಮೆ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ನ ಮುಖಾಂತರ ಎಲ್ಲಾ ವಿಜ್ಞಾನಿಗಳಿಗೂ ಕೂಡ ಶುಭಾಶಯವನ್ನ ತಿಳಿಸಿದ್ದಾರೆ. ನೀವೀಗ ಗಮನಿಸ್ತಾ ಇದ್ದೀರಾ, ದಿಸ್ ಮೂಮೆಂಟ್ ಅಚೀವ್ಮೆಂಟ್ಸ್ ಸೈಂಟಿಸ್ಟ್ ಎಲ್ರಿಗೂ ಕೂಡ ಟ್ವೀಟ್ ಮಾಡಿದ್ದಾರೆ, ಅದರ ಜೊತೆಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಈಗಾಗಲೇ ಬೆಳಗ್ಗೆನೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಟ್ವೀಟ್ನ ಮಾಡಿ ಶುಭಾಶಯವನ್ನು ಕೋರಿದ್ರು. ಈಗ ಯಶಸ್ವಿಯಾಗಿ ಚಂದ್ರಯಾನ 3 ಉಡಾವಣೆಯಾಗಿದೆ. ಸಾಕಷ್ಟು ಜನ ವಿಜ್ಞಾನಿಗಳು ಈಗಾಗಲೇ ಟ್ವೀಟ್ ಮಾಡಿದ್ದಾರೆ, ಗಮನಿಸ್ತಾ ಇದ್ದಾರೆ. ಚಂದ್ರಯಾನ 3 ಅದಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ನ್ಯೂ ಚಾಪ್ಟರ್ ಇನ್ ಇಂಡಿಯಾ ಸ್ಪೇಸ್ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಟ್ವೀಟ್ ಮಾಡಿ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ.